ಈಗ ಜ್ಞಾನಪಾದ ಆಗಮದಲ್ಲಿ ನಾಲ್ಕು ಪಾದಗಳ ಬಗ್ಗೆ, ಬೆಳಿಗ್ಗೆ ಮೂರು ಪಾದಗಳ ಬಗ್ಗೆ ಮಾತಾಡ್ಯಾರೆ. ಈಗ ಜ್ಞಾನಪಾದದ ಬಗ್ಗೆ ನಮ್ಮ ವಿದ್ಯಾರ್ಥಿ ತನ್ನ ಅನಿಸಿಕೆಯನ್ನು ಹೇಳ್ತಾನೆ. ನಮ್ಮ ಎಲ್ಲರಿಗೂ ಗೊತ್ತು, ಸದಾಶಿವ ದೀಕ್ಷರು ಗವಿ ಗಂಗಾಧರೇಶ್ವರ ದೇವಸ್ಥಾನ, ಅವರ ಪುತ್ರರೇ ನಮ್ಮ ಸೋಮಸಿದ್ಧ ದೀಕ್ಷರು ಅವರು, ಅವರ ತಮ್ಮನ ಮಗ ವಿಘ್ನೇಶ್ ಅವರಲ್ಲಿದ್ದಾರೆ. ನಮ್ಮ ಗುರುಗಳೇ ಅವರಿಗೆಲ್ಲ ಉಪದೇಶ ಪರಂಪರೆ. ಅವ್ರು ಬಂದ್ಯಾರ, ಅವರಿಗೆ ಜ್ಞಾನಪಾದ ಬಗ್ಗೆ ಸ್ವಲ್ಪ ತಮ್ಮಲ್ಲಿ ನಿವೇದನೆ ಮಾಡಲಿಕ್ಕೆ ಆಶೀರ್ವಾದ ಮಾಡಬೇಕು ತಾವಲ್ಲ. ಓಂ ಕೃಪಾ ಸಮುದ್ರಂ ಸುಮುಖಂ ತ್ರಿನೇತ್ರಂ ಜಟಾಧರಂ ಪಾರ್ವತೇ ವಾಮಭಾಗಂ ಸದಾಶಿವಂ ರುದ್ರಮನಂತರೂಪಂ ಚಿದಂಬರೇಶಂ ಹೃದಿ ಭಾವಯಾಮಿ ಶ್ರೀಮತ್ ಪಾಪ ವಿನಾಶದೇಶ ಜಗುರುಂ ಶಂಭರ್ಚನಾ ತತ್ಪರಂ ಕೈಲಾಸಾಶ್ರಮ ಪಾಠಿತಂ ಗುರುಪದಂ ನಿತ್ಯಂ ಸಮಾರಾಧಕಂ ಅಜ್ಞಾನಾಪಹ ಮಾರ್ಗದರ್ಶಿತ ಪದಂ ಮಂದಸ್ಮಿತಂ ಚಿನ್ಮಯಂ ಭಕ್ತ್ಯಾ ಸುಂದರ ಮೂರ್ತಿನಾಮಕ ಗುರುಂ ಸದ್ಬೋಧಕಂ ನೌಮ್ಯಹಂ. ನಮಸ್ಸಭಾಯೈ ಶ್ರೀ ಗುರುಭ್ಯೋ ನಮಃ. ಅಸ್ಯಾಂ ಸಭಾಯಾಂ ವಿದ್ಯಮಾನೇಭ್ಯಃ ಸರ್ವೇಭ್ಯಃ ಜ್ಯೇಷ್ಠೇಭ್ಯಃ ಮಮ ನಮಸ್ಕಾರಾನ್ ಸಮರ್ಪ್ಯ ಪಂಚಮ ದೀಕ್ಷಾಂತ ಸಮಾರೋಹೇ ವೇದ ವಿದ್ವತ್ ಸದಸಿ ಜ್ಞಾನಪಾದ ವಿಷಯೇ ಕಿಂಚಿತ್ ವಕ್ತುಂ ಉತ್ಸುಕೋಸ್ಮಿ. ಶೈವಾಗಮೇಷು ಚತ್ವಾರಃ ಪಾದಾಃ ಸಂತಿ, ತಾನಿ ಚರ್ಯಾ ಕ್ರಿಯಾ ಯೋಗಃ ಜ್ಞಾನಂ ಚೇತಿ. ತೇಷು ಪತಿಪಶುಪಾಶಾನಾಂ ಲಕ್ಷಣಂ ಕಿಂ, ಕಥಂ ಪಶುಃ ಪಾಶಬಂಧಾತ್ ಮುಕ್ತಃ ಭೂತ್ವಾ ಪತಿ ಸಮೀಪಂ ಗಮಿಷ್ಯತಿ ಇತ್ಯಾದಿ ಪ್ರಶ್ನಾನಾಂ ಉತ್ತರಂ ದದಾತಿ ಜ್ಞಾನಪಾದಃ. ಜ್ಞಾನಪೂಜಾ ಇತಿ, ಜ್ಞಾನಂ ಪೂಜಾ ಇತಿ ಪದದ್ವಯಂ ಏಕೀಭೂಯ ಜ್ಞಾನಪೂಜಾ ಇತ್ಯುಚ್ಯತೆ. ಜ್ಞಾನಂ ಇತ್ಯಸ್ಯ ಬೋಧಃ ವಿದ್ಯಾ ನಿರ್ಮಲಜ್ಞಾನಂ ಸದಾಚಾರಃ ತತ್ವಜ್ಞಾನಂ ಮತಿಜ್ಞಾನಂ ವಿವೇಕಜ್ಞಾನಂ ಪರಜ್ಞಾನಂ ಸಕಲ ನಿಷ್ಕಲಾತೀತದೇಹಿನಃ ಶಿವಸ್ಯ ಜ್ಞಾನಂ ಇತಿ ಅನೇಕೇ ಅರ್ಥಾಃ ಭವಂತಿ. ಅತ್ರ ಜ್ಞಾನಮಾರ್ಗೇಣ ಪೂಜನಂ ಇತ್ಯರ್ಥಃ ಉಚಿತಃ ಭವತಿ. ಜ್ಞಾನಂ ಹಿ ಸ್ವಾಮಿನಃ ಭಕ್ತಸ್ಯ ಚ ಮಧ್ಯೆ ಜಾಯಮಾನಃ ದೈವಿಕ ಅನುಭವಃ. ಇಮಂ ಅನುಭವಂ ಪ್ರಕಾಶಯಿತುಂ ಪ್ರಾಯಃ ನ ಶಕ್ಯತೆ. ಗುರೂಪದಿಷ್ಟ ಮಾರ್ಗೇಣ ಇಂದ್ರಿಯ ನಿಗ್ರಹೇಣ ಸ ಪ್ರಯತ್ನೇನ ಚ ಅಯಂ ಅನುಭವಃ ಪಶೋಃ ಭವತಿ. ಅತಃ ಏವ ಜ್ಞಾನಿನಃ ಸಂಕ್ಷಿಪ್ತ ರೂಪೇಣೈವ ಪ್ರಕಟಿತವಂತಃ ಆಸೀತ್. ಜ್ಞಾನಪೂಜಾಯಾಃ ಲಕ್ಷಣಂ ಸಮಯೇ ವಿದ್ಯಮಾನಃ ಮನುಷ್ಯಃ ದೈವ ವಿಶ್ವಾಸೀ ಭೂತ್ವಾ ಪೂಜಾ ಪ್ರಕಾರಾನ್ ಬೋಧಯಂತಂ ಗುರುಂ ಉಪೇತ್ಯ ತಂ ಸಂಸೇವ್ಯ ತಸ್ಯ ಬೋಧನಂ ಆಕರ್ಣ್ಯ ಸಮಯ ನಿಯಮಾನ್ ಮನಸಿ ನಿಧಾಯ ಗುರೂಪದಿಷ್ಟ ಮಾರ್ಗೇಣ ಪ್ರಕರಣ ಗ್ರಂಥಾನ್ ಜ್ಞಾನಗ್ರಂಥಾನ್ ಅಧೀತ್ಯ ವಿಚಾರ್ಯ ದೃಢೀಕೃತ್ಯ ತತ್ಪ್ರಕಾರೇಣೈವ ಜೀವನಂ ಸಂಪಾದ್ಯ ಶಿವನಿಷ್ಠಯಾ ಮೋಕ್ಷಃ ಏವ ಜ್ಞಾನಪೂಜಾ ಇತ್ಯುಚ್ಯತೆ. ಜ್ಞಾನಪೂಜಾ ವಿವರಣಂ ಶಿವಃ ಚರ್ಯಾ ಕ್ರಿಯಾ ಯೋಗಃ ಜ್ಞಾನಂ ಇತಿ ಚತುರ್ಭಿಃ ಪ್ರಕಾರೈಃ ಉಪೇಯಃ. ತತ್ರ ಚರ್ಯಾ ಕ್ರಿಯಾ ಇತಿ ತ್ರಿಪ್ರಕಾರೈಃ ಪೂಜಯತಃ ಪುರುಷಸ್ಯ ಕೇನಚಿತ್ ಪಕ್ವವಿಶೇಷೇಣ ಸತ್ಯಜ್ಞಾನಮುದೇತಿ. ಏತಜ್ಞಾನಂ ಆನಂದಮಯ ಜ್ಯೋತಿಸ್ವರೂಪಂ ಭವತಿ. ಅನಾದ್ಯಂತತ್ವಂ ಅಪ್ರೇರ್ಯತ್ವಂ ಜ್ಞಾನಕ್ರಿಯಾರೂಪವತ್ವಂ ಇತ್ಯಾದಿ ಭಗವತಃ ಮಂಗಳಗುಣಾನ್ ವಿಚಿಂತ್ಯ ಭಗವಾನ್ ಸರ್ವೇಷು ದೇವಮೂರ್ತೇಷು ಜ್ಯೋತಿರೂಪೇಣ ಪ್ರಕಾಶತೆ. ತಮುಪೇತ್ಯ ಸೇವಯಾ ಮೋಕ್ಷಃ ಭವತೀತಿ ಜ್ಞಾನಂ ಭವತಿ. ಸತಮೋಕ್ಷಃ ಪುನರ್ಜನ್ಮರಹಿತಃ ಇತ್ಯಪಿ ಜ್ಞಾನಂ ಜಾಯತೆ. ಜ್ಞಾನೇ ಸತಿ ಭಕ್ತಃ ಪಕ್ವಃ ಭೂತ್ವಾ ಶರೀರಶ್ರಮಂ ವಿಹಾಯ ಶಿವಮೇವ ಚಿಂತಯನ್ ಶಿವನಿಷ್ಠಃ ಭವತಿ. ಶಿವನಿಷ್ಠಾಯಾಂ ವಿದ್ಯಮಾನಃ ಭಕ್ತಃ ಸಂಸಾರೇ ವಿರಾಗಿ ಶಿವಾನುಭವೇ ತುಷ್ಟಶ್ಚ ಭವತಿ. ತಸ್ಮಿನ್ ಆನಂದೇ ಏವ ಸ್ಥಿತ್ವಾ ಮುಕ್ತೋ ಭವತಿ. ಜ್ಞಾನಪೂಜಾ ಅನುಭವಪೂರ್ಣಾ ವರ್ತತೆ ಏವಮೇವ ಜ್ಞಾನಪೂಜಾ ಭವತಿ. ಜ್ಞಾನಪಾದೇ ಪಂಚಯಾಗಾನಿ ಸಂತಿ, ತಾನಿ ಕರ್ಮಯಾಗಃ ತಪಯಾಗಃ ಜಪಯಾಗಃ ಧ್ಯಾನಯಾಗಃ ಜ್ಞಾನಯಾಗಃ ಚೇತಿ. ಕರ್ಮಯಾಗಃ ಇತ್ಯುಕ್ತೆ
ಪ್ರಾತಃ ಅರುಣೋದಯಾತ್ ಪೂರ್ವಮುತ್ಥಾಯ ಸ್ನಾತ್ವ ಆತ್ಮಾರ್ಥ ಪೂಜಾ ಅಗ್ನಿಕಾರ್ಯಾದಿ ಕಾರ್ಯಾಣಿ ಕರ್ತವ್ಯಂ. ತಪಯಾಗಃ ಚಾತುರ್ಮಾಸ್ಯ ವ್ರತಂ ಚಾಂದ್ರಾಯಣ ವ್ರತಂ ಇತ್ಯಾದಿ ವ್ರತಾನ್ ಅನುಷ್ಠಿತವ್ಯಂ. ಜಪಯಾಗಃ ಮಂತ್ರಾನ್ ಜಪಂ ಕರಣೀಯಂ. ಜಪಯಾಗೇ ತ್ರಿವಿಧ ಭೇದಾಃ ಸಂತಿ ತೇ ವಾಚಕಂ ರಹಸ್ಯಕಂ ಮಾನಸಂ ಚೇತಿ. ವಾಚಕಂ ಉಚ್ಚೈಸ್ವರೈಹಿ ಜಪಂ ಕರಣೀಯಂ, ರಹಸ್ಯಂ ಅಲ್ಪೈಸ್ವರೈಹಿ ಜಪಂ ಕರಣೀಯಂ, ಮಾನಸಂ ಮನಸಾಯೇವ ಜಪಂ ಕರಣೀಯಂ. ಧ್ಯಾನಯಾಗಃ ಹೃದಯಾದಿಸ್ಥಾನೇಷು ಸದಾಶಿವಾದಿಮೂರ್ತೀನ್ ಅಭ್ಯರ್ಥ್ಯ ಧ್ಯಾನಂ ಕರಣೀಯಂ. ಜ್ಞಾನಯಾಗಃ ವೇದಶೈವಾಗಮಾನಾಂ ಪಠನಂ ವಿದ್ಯಾದಾನಂ ಸತ್ಕಥಾಶ್ರವಣಂ ಶಿವಚಿಂತನ ಇತ್ಯಾದಯಃ. ಜ್ಞಾನಪೂಜಾಯಾಃ ಪ್ರಕಾರಾಃ ಜ್ಞಾನಗ್ರಂಥಾನಾಂ ಅಧ್ಯಯನಂ ಶ್ರವಣಂ ಜ್ಞಾನವಿಷಯೇ ಚಿಂತನಂ ನಿಸ್ಸಂಶಯತ್ವಂ ಶಿವನಿಷ್ಠತ್ವಂ ಇತಿ. ಜ್ಞಾನಮಾರ್ಗೇ ಭಕ್ತಃ ಕ್ರಮೇಣ ಶಿವನಿಷ್ಠಃ ಭವತಿ. ಜ್ಞಾನಗ್ರಂಥಾನಾಂ ಅಧ್ಯಯನಂ ಶ್ರವಣಂ ಭಗವತಃ ವಿಶೇಷಗುಣಾನ್ ಯೇ ಗ್ರಂಥಾಃ ಪ್ರಕಟಯಂತಿ ತೇ ಜ್ಞಾನಗ್ರಂಥಾಃ. ಏತಾನ್ ಗ್ರಂಥಾನ್ ಗುರುಪದಿಷ್ಟಮಾರ್ಗೇಣ ಪಾರಾಯಣಂ ಪಠನಂಚ ಅನ್ಯದ್ವಾರಾ ಶ್ರವಣಂ. ಅಯಮೇವ ಜ್ಞಾನಗ್ರಂಥಾನಾಂ ಅಧ್ಯಯನಂ ಶ್ರವಣಂಚ ಭವತಿ. ಜ್ಞಾನವಿಷಯೇ ಚಿಂತನಂ ನಿಸ್ಸಂಶಯತ್ವಂ. ಜ್ಞಾನ ನಿಯಮೇಷು ಸ್ಥಿತ್ವಾ ಮನುಷ್ಯಃ ಗುರುಪದಿಷ್ಟಮಾರ್ಗೇಣ ಜ್ಞಾನಪೂಜಾರ್ಥಂ ಜ್ಞಾನಗ್ರಂಥಾನಾಂ ಪಠನ ಶ್ರವಣಾನಂತರಂ ತದ್ವಿಷಯೇಷು ಚಿಂತನಂ ಕೃತ್ವಾ ಸಂಶಯರಹಿತೋ ಭವತಿ. ಅಯಮೇವ ಜ್ಞಾನವಿಷಯೇ ಚಿಂತನಂ ನಿಸ್ಸಂಶಯತ್ವಂ ಶಿವನಿಷ್ಠತ್ವಂ. ಜ್ಞಾನಪೂಜಾಯಾಂ ವಿದ್ಯಮಾನಃ ಮನುಷ್ಯಃ ಶಿವಸ್ಯ ವಿಶೇಷಗುಣಾನ್ ಶ್ರುತ್ವಾ ಅಧೀತ್ಯ ಭಗವತಃ ರೂಪಂ ಕರುಣಾಂ ವಿಚಿಂತ್ಯ ವಿದ್ಯಮಾನೇ ಸತಿ ಸಂಸಾರೇ ವಿರಾಗತ ತಥಾ ಅಹೋರಾತ್ರಂ ಶಿವಾನುಗ್ರಹಂ ಪ್ರಾಪ್ತಯೇ ಸ್ವಸ್ಯ ಯೋಗ್ಯತಾವರ್ಧನಂ ಕುರುವನ್ ಸುಖದುಃಖಾದಿರಹಿತೋ ಭೂತ್ವಾ ಶಿವತ್ವಂ ಇತ್ಯುಚ್ಯಮಾನ ಅವ್ಯವ್ರಿಯಮಾನ ಅನುಭವಂ ಪ್ರಾಪ್ನೋತಿ. ಅಯಮೇವ ಶಿವಾನುಭವಬೋಧ ಇತ್ಯುಚ್ಯತೆ. ಜ್ಞಾನಮಾರ್ಗೇ ಸ್ಥಿತಃ ಶ್ರೀ ಮಾಣಿಕ್ಯವಾಚಕ ಮಹಾಭಾಗಃ ಉದಾಹರಣಾರ್ಥಂ ತಿಷ್ಠತಿ. ಜ್ಞಾನಮಾರ್ಗೇಣ ಸಾಯುಜ್ಯ ಪದವೀಂ ಪ್ರಾಪ್ತುಂ ಶಕ್ಯತೆ. ಏತತ್ ಸರ್ವಂ ಶ್ರೀಮಾನ್ ಅರುಳ್ನಂದಿ ಶಿವಾಚಾರ್ಯ ವಿರಚಿತ ಶ್ರೀ ಶಿವಜ್ಞಾನ ಸಿದ್ಧಿಯಾರ್ ಗ್ರಂಥಸ್ಯ ಆಧಾರತ್ವೇನ ಅಸ್ಯಾಂ ಸಭಾಯಾಂ ವಿದ್ವದ್ವರೇಣ್ಯಾನಾಂ ಭವತಾಂ ಪುರತಃ ಮಯಾ ಸಂಗೃಹೀತ ವಿಷಯಾನ್ ಉಪಸ್ಥಾಪ್ಯ ಮದೀಯ ವಾಗ್ವ್ಯವಹಾರಂ ಉಪಸಂಹರಾಮಿ. ಮಹ್ಯಂ ಅವಸರಂ ಪ್ರಕಲ್ಪಿತವದ್ಭ್ಯಃ ಸರ್ವೇಭ್ಯಃ ಮಮ ಗುರುಭ್ಯಶ್ಚ ಹೃತ್ಪೂರ್ವಕ ನಮಸ್ಕಾರಾನ್ ಸಮರ್ಪ್ಯ ಯದತ್ರ ಸೌಷ್ಠವಂ ಕಿಂಚಿತ್ ತದ್ಗುರೋರೇವ ಮೇನಹಿ ಯದತ್ರ ಸೌಷ್ಠವಂ ಕಿಂಚಿತ್ ತನ್ಮಮೈವ ಗುರೋರ್ನಹಿ ಇತ್ಯುಕ್ತ್ವಾ ವಿರಮಾಮಿ. ಧನ್ಯವಾದಃ. ಜೈ ಗುರುದೇವ್. ಜೈ ಹಿಂದ್.